2022ರಲ್ಲಿ ನಡೆಯುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಿಗೆ ಅತ್ಯುತ್ತಮವಾದ ಪ್ರಶ್ನೆಗಳನ್ನು ನಾವು ನೋಡೋಣ. ಮೊದಲನೇ ಪ್ರಶ್ನೆ, ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಯಾವುದರಲ್ಲಿ ಉಪಯೋಗಿಸಲಾಗುತ್ತದೆ? ಸಂಗೀತ ಸಾಧನ, ಆಹಾರ ಉದ್ದಿಮೆ, ಉಡುಪು ಉದ್ದಿಮೆ, ಸಂಪರ್ಕ. ಆಪ್ಟಿಕಲ್ ಫೈಬರ್ಗಳನ್ನು ಸಂಪರ್ಕ ಕಮ್ಯುನಿಕೇಷನ್ನಲ್ಲಿ ಅತಿ ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ನ್ಯೂಕ್ಲಿಯರ್ ಫಿಸನ್ ಅಂದರೆ ಪರಮಾಣು ವಿದಳನವು ಯಾವುದರ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ? ನ್ಯೂಟ್ರಾನ್, ಪ್ರೋಟಾನ್, ಡ್ಯೂಟೇರಾನ್, ಎಲೆಕ್ಟ್ರಾನ್. ನ್ಯೂಕ್ಲಿಯರ್ ಫಿಸನ್ ಇದು ನ್ಯೂಟ್ರಾನ್ಗಳ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ನಾವಿಕ ಮೈಲಿ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ. ನಾಟಿಕಲ್ ಮೈಲಿ, ನಾವಿಕ ಮೈಲಿ ಇದು ಜಲಸಂಚಾರ ನ್ಯಾವಿಗೇಷನನ್ನು ಅಳೆಯುವ ಮಾನವಾಗಿದೆ. ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು? ಸೀಕ್ವಿಯ, ಪರಂ, ಜಾಗ್ವಾರ್, ಮಿರಾ. ಪರಂ. ಜೀವಕೋಶದ ಶಕ್ತಿ ಕೇಂದ್ರ ಯಾವುದು? ಲೈಸೋಸೋಮ್, ರೈಬೋಸೋಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ. ಮೈಟೋಕಾಂಡ್ರಿಯಾ. ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಸಮುದ್ರಗುಪ್ತ, ಚಂದ್ರಗುಪ್ತ, ಅಶೋಕ, ಹರ್ಷವರ್ಧನ. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ. ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಮಹಾತ್ಮ ಗಾಂಧಿ, ಜಯಪ್ರಕಾಶ್ ನಾರಾಯಣ್, ಅರವಿಂದೋ ಘೋಷ್, ಆಚಾರ್ಯ ವಿನೋಬ ಭಾವೆ. ಆಚಾರ್ಯ ವಿನೋಬ ಭಾವೆ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದರು. ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು? ಕ್ಯೂಬಾ, ಗ್ರೇಟ್ ಬ್ರಿಟನ್, ಗ್ರೀನ್ಲ್ಯಾಂಡ್, ಶ್ರೀಲಂಕಾ. ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರದಲ್ಲಿರುವ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ಎಲ್ಲಿ? ಭೂತಾನ್, ಚೀನಾ, ಭಾರತ, ನೇಪಾಳ. ಮೌಂಟ್ ಎವರೆಸ್ಟ್ ಇರುವುದು ನೇಪಾಳದಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತದೆ? ಯೂರಿಯಾ, ಅಮೋನಿಯಂ ಸಲ್ಫೇಟ್, ಪೊಟ್ಯಾಸಿಯಂ ನೈಟ್ರೇಟ್, ಅಮೋನಿಯಂ ಫಾಸ್ಫೇಟ್. ಅತಿ ಹೆಚ್ಚು ನೈಟ್ರೋಜನ್ ಹೊಂದಿರುವ ರಸಗೊಬ್ಬರ ಯೂರಿಯಾ. ಕೃಷ್ಣಾ ನದಿಯು ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ? ಬೆಳಗಾವಿ, ವಿಜಾಪುರ, ಧಾರವಾಡ, ರಾಯಚೂರು. ಕೃಷ್ಣಾ ನದಿಯು ಧಾರವಾಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ, ಬೆಳಗಾವಿ, ವಿಜಾಪುರ, ರಾಯಚೂರು ಜಿಲ್ಲೆಯಲ್ಲಿ ಹರಿಯುತ್ತದೆ. ಇಸ್ತಾಂಬುಲ್ನ ಹಳೆಯ ಹೆಸರೇನು? ಹುಲಾಸ್, ಅಂಕಾರ, ಅಂತಲ್ಯ, ಕಾನ್ಸ್ಟಾಂಟಿನೋಪಲ್. ಇಸ್ತಾಂಬುಲ್ನ ಹಳೆಯ ಹೆಸರು ಕಾನ್ಸ್ಟಾಂಟಿನೋಪಲ್. ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ. ಸಿಲ್ವರ್ ಅಯೋಡೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಕ್ಲೋರೈಡ್, ಕಾರ್ಬನ್ ಮೊನಾಕ್ಸೈಡ್. ಮೋಡ ಬಿತ್ತನೆಯನ್ನು ಸಿಲ್ವರ್ ಅಯೋಡೈಡ್ ಬಳಸಿ ಮಾಡಲಾಗುತ್ತದೆ. ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಯಾವ ನದಿ ದಡದಲ್ಲಿ ನಡೆಯಿತು? ಸಟ್ಲೆಜ್, ರಾವಿ, ಜೇಲಂ, ಗಂಗಾ. ಜೇಲಂ ನದಿ ದಂಡೆಯ ಮೇಲೆ. ಸ್ವರಾಜ್ ಪಾರ್ಟಿಯು ಡ್ಯಾಶ್ ಅವರಿಂದ ಸ್ಥಾಪಿಸಲ್ಪಟ್ಟಿತು. ಸಿ ಆರ್ ದಾಸ್ ಮತ್ತು ಬಾಲಗಂಗಾಧರ್ ತಿಲಕ್, ಮೋತಿಲಾಲ್ ಮತ್ತು ಮೌಲಾನಾ ಆಜಾದ್,
ಜವಾಹರ್ಲಾಲ್ ನೆಹರು ಮತ್ತು ಜಿನ್ನಾ, ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಸ್ವರಾಜ್ ಪಾರ್ಟಿಯು ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರಿಂದ ಸ್ಥಾಪಿಸಲ್ಪಟ್ಟಿತು. ಮೊಹೆನ್ ಜದರು ಇದು ಡ್ಯಾಶ್ದಲ್ಲಿದೆ, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ, ಗುಜರಾತ್, ಪಂಜಾಬ್, ಅಫ್ಘಾನಿಸ್ತಾನ. ಮೊಹೆನ್ ಜದರು ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಇದೆ. ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು. ಪುಲಕೇಶಿ ಟು, ಕೀರ್ತಿವರ್ಮನ್, ಅಮೋಘವರ್ಷ, ನರಸಿಂಹವರ್ಮನ್. ಹರ್ಷವರ್ಧನ ಎರಡನೇ ಪುಲಕೇಶಿಯಿಂದ ಸೋಲಲ್ಪಟ್ಟನು. 1708ರಲ್ಲಿ ಗುರು ಗೋವಿಂದ್ ಸಿಂಗ್ರವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು. ಅಮೃತಸರ್, ಕೀರ್ತಾಪುರ್, ನಂದೇಡ್, ಆನಂದಪುರ್. ಗುರು ಗೋವಿಂದ್ ಸಿಂಗ್ರವರನ್ನು ನಂದೇಡಲ್ಲಿ ಹತ್ಯೆ ಮಾಡಲಾಯಿತು. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕನಕದಾಸ, ವಿಜಯದಾಸ, ಪುರಂದರದಾಸ, ವಿಠಲದಾಸ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರ ದಾಸರು. ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು? ಇ ಪಿ ರೈಸ್, ಎಡ್ವರ್ಡ್ ರೈಸ್, ಆರ್ ನರಸಿಂಹಾಚಾರ್, ಬಿ ಎಲ್ ರೈಸ್. ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಇ ಪಿ ರೈಸ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು? ದೀಪಕ್ ಮಿಶ್ರಾ, ರಂಜನ್ ಗೊಗೊಯ್, ಶರದ್ ಅರವಿಂದ ಬೊಬ್ಡೆ, ಎನ್ ವಿ ರಮಣ. ಎನ್ ವಿ ರಮಣ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು? ರಾಜ್ಕುಮಾರಿ ಅಮೃತ್ ಕೌರ್, ವಿಜಯಲಕ್ಷ್ಮಿ ಪಂಡಿತ್, ಅರುಣ್ ಅಶ್ರಫ್ ಅಲಿ, ಸರೋಜಿನಿ ನಾಯ್ಡು. ಭಾರತದ ಪ್ರಥಮ ಮಹಿಳೆ ಸರೋಜಿನಿ ನಾಯ್ಡು. ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು? 1776, 1778, 1789, 1792. ಫ್ರಾನ್ಸ್ ಕ್ರಾಂತಿ 1789ರಲ್ಲಿ ಜರುಗಿತು. ಮಹಾತ್ಮ ಗಾಂಧೀಜಿಯವರು ಡ್ಯಾಶ್ ಸ್ಥಳದಲ್ಲಿ ಜನಿಸಿದರು? ಅಲಹಾಬಾದ್, ಜುನಾಗಢ, ಪೋರಬಂದರ್, ಸೂರತ್. ಮಹಾತ್ಮ ಗಾಂಧೀಜಿಯವರು ಪೋರಬಂದರ್ನಲ್ಲಿ ಜನಿಸಿದರು. ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವನು ಯಾರು? ರಾಜ ತೋದರಮಲ್ಲ, ರಾಜ ಬೀರ್ಬಲ್ಲ, ಮಾನ್ಸಿಂಗ್, ಅಬುಲ್ ಫಜಲ್. ಅಕ್ಬರನ ಕಂದಾಯ ಮಂತ್ರಿ ರಾಜ ತೋದರಮಲ್ಲ. ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? 1929, 1930, 1931, 1932. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ನಲ್ಲಿ ಜರುಗಿತು. ಅದು ನಡೆದದ್ದು 1930ರಲ್ಲಿ. ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಭಾರತದ ಮೊದಲ ಕ್ರೀಡಾಪಟು ಯಾರು? ಕರುಣಮಲ್ಲೇಶ್ವರಿ, ರಾಜವರ್ಧನ್ ಸಿಂಗ್, ಅಭಿನವ ಬಿಂದ್ರಾ, ಪಿ ಟಿ ಉಷಾ. ಅಭಿನವ ಬಿಂದ್ರಾ ಮೊದಲ ಕ್ರೀಡಾಪಟು. ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲನೆಯ ಸಂಗೀತ ನಿರ್ದೇಶಕ ಯಾರು? ಆರ್ ಡಿ ಬರ್ಮನ್, ನೌಷದ್, ಎ ಆರ್ ರೆಹಮಾನ್, ಒ ಪಿ ನಯ್ಯರ್. ಎ ಆರ್ ರೆಹಮಾನ್. ನೋಬೆಲ್ ಪ್ರಶಸ್ತಿ ಪಡೆದ ಮೊದಲನೆಯ ಭಾರತೀಯ ಯಾರು? ಎಚ್ ಜಿ ಖುರಾನ, ಸಿ ವಿ ರಾಮನ್, ಅಮರ್ತ್ಯ ಸೇನ್, ರವೀಂದ್ರನಾಥ್ ಟ್ಯಾಗೂರ್. ನೋಬೆಲ್ ಪ್ರಶಸ್ತಿ ಪಡೆದ ಮೊದಲನೆಯ ಭಾರತೀಯ ರವೀಂದ್ರನಾಥ್ ಟ್ಯಾಗೂರ್.
ಕುಸುಮ ಬಾಲೆ ಇದರ ಲೇಖಕರು ಯಾರು ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಕುವೆಂಪು ದೇವನೂರು ಮಹಾದೇವ ಕುಸುಮ ಬಾಲೆ ದೇವನೂರು ಮಹಾದೇವ ಪ್ರಸಿದ್ಧ ಕೋನಾರ್ಕ್ ದೇವಸ್ಥಾನವು ಡ್ಯಾಶ್ನಿಂದ ನಿರ್ಮಿಸಲ್ಪಟ್ಟಿತು ಒಂದನೇ ನರಸಿಂಹದೇವ ಒಂದನೇ ಆರ್ಯ ಭೀಮದೇವ ಕೊಂಕಣಿ ವರ್ಮ ಬಲ್ಲಾಳ ದೇವ ಕೋನಾರ್ಕ್ ದೇವಸ್ಥಾನವು ಒಂದನೇ ನರಸಿಂಹದೇವನಿಂದ ನಿರ್ಮಿಸಲ್ಪಟ್ಟಿತು ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು ಮೈಸೂರು ಬೆಳಗಾವಿ ತುಮಕೂರು ಬೆಂಗಳೂರು ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಮೈಸೂರಿನಲ್ಲಿದೆ ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು ನರಸಿಂಹವರ್ಮ ಮಯೂರ ಶರ್ಮ ಕಾಕುಷ್ಟವರ್ಮ ಒಂದನೇ ಪುಲಕೇಶಿ ಮಯೂರ ಶರ್ಮ ಕದಂಬ ರಾಜವಂಶದ ಸ್ಥಾಪಕ ನಾಲ್ಕನೇ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು 1779 1792 1799 1802 ಫೋರ್ತ್ ಆಂಗ್ಲೋ ಮೈಸೂರು ವಾರ್ 1799 ನಡೆಯಿತು ಕೆಳಗಿನವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು ಶಸ್ತ್ರಾಸ್ತ್ರ ಕಾಯ್ದೆ ರೌಲತ್ ಕಾಯ್ದೆ ದೇಶೀಯ ಪತ್ರಿಕೆಗಳ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ರೌಲತ್ ಕಾಯ್ದೆ ಕಾರಣವಾಯಿತು ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಆತ್ಮಾರಾಮ್ ದೇಶಮುಖ್ ರಾನಡೆ ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಜ್ಯೋತಿಬಾ ಫುಲೆ ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲವು ಡ್ಯಾಶ್ ಆಗಿದೆ ಎಟಿಪಿ ಸೂರ್ಯನ ಬೆಳಕು ಡಿಎನ್ಎ ಆರ್ಎನ್ಎ ಸೂರ್ಯನ ಬೆಳಕು ಶಕ್ತಿಯ ಮೂಲ ಒಂದು ಪಿಕ್ಸೆಲ್ ಎಂದರೆ ಏನು ಒನ್ ಪಿಕ್ಸೆಲ್ ಒಂದು ಚಿತ್ರದ ನಿರ್ಧರಿಸಬಹುದಾದ ಅತ್ಯಂತ ಸಣ್ಣ ಭಾಗವನ್ನು ಒಂದು ಪಿಕ್ಸೆಲ್ ಎಂದು ಕರೆಯುತ್ತಾರೆ ಒಂದು ಚಿತ್ರದ ನಿರ್ಧರಿಸಬಹುದಾದ ಅತ್ಯಂತ ಸಣ್ಣ ಭಾಗ ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡುಬರುತ್ತದೆ ಬೆಕ್ಕು ಮತ್ತು ನಾಯಿ ಜಾನುವಾರುಗಳು ಕೋಳಿಗಳು ಮನುಷ್ಯರು ಜಾನುವಾರುಗಳಲ್ಲಿ ಕಂಡುಬರುತ್ತದೆ ವಿಶ್ವನಾಥ್ ಆನಂದ್ ಇವರು ಡ್ಯಾಶ್ ಕ್ರೀಡೆಗೆ ಸಂಬಂಧಪಟ್ಟಿರುತ್ತಾರೆ ಫುಟ್ಬಾಲ್ ಕ್ರಿಕೆಟ್ ಚೆಸ್ ಮೇಲಿನ ಯಾವುದೂ ಅಲ್ಲ ವಿಶ್ವನಾಥ್ ಆನಂದ್ ರವರು ಚೆಸ್ಗೆ ಸಂಬಂಧಿಸಿದ್ದಾರೆ ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಯಕೃತ್ ಮೇಧೋಜೀರಕ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಮೂತ್ರಕೋಶ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು